ಈಗ ನಾನು ನಿಮ್ಮ ಮುಂದೆ ಒಂದು ಸಣ್ಣ ಕಥೆ ಹೇಳುತ್ತಿದ್ದರೆ, ನಾಲ್ವರು ಒಳ್ಳೆ ಸ್ನೇಹಿತರು. ಸುಂದರವಾದ ಕೊಳವೊಂದರ ಬಳಿ ಒಂದು ಇಲಿ, ಕಾಗೆ, ಆಮೆ ಮತ್ತು ಜಿಂಕೆ. ಅವರು ನಾಲ್ವರು ಒಳ್ಳೆ ಸ್ನೇಹಿತರಿದ್ದರು. ಪ್ರತಿದಿನ ಮರದ ಬಿದರ ಕೆಳಗೆ ಭೇಟಿಯಾಗ್ತಾ ಇದ್ರು. ಒಂದು ಸಂಜೆ ಸಮಯಕ್ಕೆ ಜಿಂಕೆ ಬರಲಿಲ್ಲ. ಅವಳಿಗೆ ಏನಾಗಿರಬಹುದು ಅಂತ ಆತಂಕದಿಂದ ಇಲಿ ಕೇಳಿತ್ತು. ಈಗಲೇ ನೋಡಿ ಬರ್ತೀನಿ, ಅವಳಿಗೆ ಏನಾಗಿರಬಹುದು ಅಂತ ಕಾಗೆ ಹೇಳಿತ್ತು. ಕಾಗೆ ಹಾರಿ 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 ಕಾಡೆಲ್ಲ ಸುತ್ತಾಡಿ ಎಲ್ಲಿ ಸಿಕ್ಕಲಿಲ್ಲ. ಒಂದು ಕ್ಷೀಣದಲ್ಲಿ ಕೇಳಿತ್ತು. ಕಾಗೆ ಕೆಳಗೆ ನೋಡುವಾಗ ಬಲೆಯಲ್ಲಿ ಸಿಕ್ಕಾಡಿಕೊಂಡಿದ್ದಾಳೆ. ಅವಾಗ ಸ್ನೇಹಿತರ ಬಳಿ ವಾಪಸ್ ಬಿತ್ತು. ಸ್ನೇಹಿತರೆ ಬನ್ನಿ, ನಮ್ಮ ಗೆಳೆಯೇ ಬೇಟೆಗಾರ ಬಲೆಯಲ್ಲಿ ಸಿಕ್ಕಾಟುಕೊಂಡಿದ್ದಾಳೆ. ಆಮೆ ಒಂದು ಕ್ಷಣ ಯೋಚನಿಸಿತು. ಇನ್ನು ಚೂಪಾದ ಅಲ್ಲಿಂದ ಆ ಬಲೆಯನ್ನು ಕಚ್ಚಲಿಕ್ಕೆ ಆಗ್ತದ ಅಂತ ಇಲಿ ಕಡೆ ನೋಡಿ ಹೇಳಿತು. ಓಹೋ ಮಾಡ್ಬಲ್, ಅದನ್ನು ಆ ಜಾಗಕ್ಕೆ ಹೋಗೋದೇಗೆ? ನಾನಿನ್ನ ಬೆಂದದ ಮೇಲೆ ಕುತ್ಕೊಂಡು ಹೋಗ್ತೀನಿ ಅಂತ ಕಾಗೆ ಹೇಳಿತ್ತು. ಆ ಪ್ರೀತಿಯ ಸ್ನೇಹಿತವನ್ನು ಅಲ್ಲಿಗೆ ಕರ್ಕೊಂಡೋಯ್ತು. ಆಮೆ ನಡ್ಕೊಂಡು ಬಂತು. ಅವಾಗ ಅಲ್ಲಿಗೆ ಹೋದ್ರು. ಅವಾಗ ಚೂಪಾದ ಅಲ್ಲಿಂದ ತುಂಡು ತುಂಡು ಮಾಡಿದ್ರು, ತುಂಡು ತುಂಡು. ಅವಾಗ ಬಲೆ ತುಂಡಾಯ್ತು. ಅವಾಗ ಬೇಟೆಗಾರ ಬಂದ. ಅಲ್ಲಿ ಇಲ್ಲಿ ನೋಡ್ದ, ಏನು ಸಿಕ್ಕಲಿಲ್ಲ. ಅವಾಗ ಕಾಗೆ ಹಾರಿ ಹೋಯ್ತು, ಇಲಿ ಗುಹೆ ಒಳಗೆ ಹೋಯ್ತು, ಜಿಂಕೆ ಓಡಿ ಹೋಯ್ತು. ಆಮೆ ಅದಕ್ಕೆ ಆಮೆ ಮಲ್ಲೆ ನಡ್ಕೊಂಡು ಹೋಗೋದಲ್ಲ, ಅದು ಒಂದು ಕಲ್ಲಿನ ಒಳಗೆ ತಪ್ಪಿಸ್ಕೊಂಡು ಹೋಗುವಾಗ ಅವಾಗ ಬೇಟೆಗಾರಗೆ ಗೊತ್ತಾಯ್ತು ಅಲ್ಲಿದ್ದಾನೆ. ನಮಗೆ ಅವರು ಎಲ್ಲ ಬೇಡ, ಈ ಆಮೆ ಇದ್ರೆ ಸಾಕು ಅಂತ ಹೇಳ್ದ ಜಿಂಕೆ. ಆಮೆ ಬೇಟೆಗಾರ ಹೇಳ್ದ. ಅವಾಗ ಚೀಲ ಒಳಗೆ ಹಾಕ್ದ. ಅವಾಗ ಕಾಗೆಗೆ ಎಲ್ಲ ಗೊತ್ತಾಯ್ತು, ವಿಷಯ ಎಲ್ಲ ಗೊತ್ತಾಯ್ತು, ಗೆಳೆಯರೇ ಬನ್ನಿ, ನಮ್ಮ ಆಮೆ ದೊಡ್ಡ ಅಪಾಯದಲ್ಲಿದ್ದಾನೆ. ಅವಾಗ ಜಿಂಕೆ ಒಂದು ಉಪಾಯ ಹೇಳಿತು. ನಾನು ಹುಲ್ಲು ತಿನ್ನುವ ಆ್ಯಕ್ಟಿಂಗ್ ಮಾಡ್ತೀನಿ, ಆವಾಗ ಬೇಟೆಗಾರ ಚೀಲವನ್ನು ಕೆಳಗೆ ಇಟ್ಟು ನನ್ನ ಇಡ್ಲಿಕ್ಕೆ ಓಡಿ ಬರ್ತಾನೆ, ಆವಾಗ ನಾನು ಓಡಿ ಹೋಗ್ತೀನಿ. ಆವಾಗ ಚೂಪಾದ ಅಲ್ಲಿಂದ ಕಚ್ಚು ನೀನು ಇಲಿ ಅಂತ ಹೇಳುತ್ತಾಳೆ. ಆವಾಗ ಜಿಂಕೆ ಆ್ಯಕ್ಟಿಂಗ್ ಮಾಡ್ತು, ಹುಲ್ಲು ತಿನ್ನುವಾಗ ಆ್ಯಕ್ಟಿಂಗ್ ಮಾಡ್ತಿತ್ತು. ಆವಾಗ ಬೇಟೆಗಾರ ನೋಡ್ದ, ಆವಾಗ ಚೀಲವನ್ನು ಕೆಳಗೆ ಇಟ್ಟು ಓಡಿ ಹೊರ್ತ. ಆವಾಗ ಜಿಂಕೆ ಓಡಿ ಹೋಯ್ತು, ಆವಾಗ ಚೂಪಾದ ಅಲ್ಲಿಂದ ಬೇಗ ಬೇಗ ಕಚ್ಚಿತ್ತು. ಆಮೆ ಬೇಗ ಬೇಗ ಕಚ್ಚಿತ್ತು. ಆವಾಗ ಅದಕ್ಕೆ ಸಹಾಯ ಮಾಡಿತ್ತು. ನೋಡುವಾಗ ಆಮೆ ಇಲ್ಲ, ಆವಾಗ ಜಿಂಕೆ ತಪ್ಪಿಸ್ಕೊಂಡಿತ್ತು, ಇವಾಗ ಆಮೆ ತಪ್ಪಿಸ್ಕೊಂಡಿತ್ತು. ಈ ರಾತ್ರಿ ನನಗೆ ಹಸಿವಾಗ್ತಾ ಉಂಟು, ನಾ ಮನೆಗೆ ಹೋಗ್ತೀನಿ ಅಂತ ಖಾಲಿ ಚೀಲವನ್ನು ಮನೆಗೆ ಹೋದ. ಅವರು ಸಂತೋಷದಲ್ಲಿದ್ದರು, ನಿಮ್ಮ ಗೆಳೆಯವರು ಕಷ್ಟದಲ್ಲಿ ಇರುವಾಗ ನೀವು ಸಹಾಯ ಮಾಡಿ, ಅವರು ನಿಮ್ಮ ಇಷ್ಟ ಮಾಡ್ತಾರೆ. ಈಗ ನಾನು ಈ ಕಥೆಯನ್ನು ನಿಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೆ ನಮಸ್ಕಾರಗಳು.